ಇವತ್ತು ಈ ಗಾಡಿಗೆ ಬರಬೇಕು ಅಂತಂದ್ರೆ ಇವತ್ತು ಹೇಳ್ತೀನಿ ಅಂಬಾಸಡರ್ K09 M379 ನಮ್ಮ ಅಪ್ಪ ತಗೊಂಡ್ರೆ ಫಸ್ಟ್ ಅಂಬಾಸಡರ್ ಅಂಬಾಸಡರ್ ಇಂದ ಹಿಡಿದು ಒಂದು ಊರ್ಸ್ ಗಾಡಿಗೆ ಬರೋದಕ್ಕೆ ನಾನು ಪಟ್ಟಿರೋ ಕಷ್ಟ ನನಗೆ ಗೊತ್ತು. ಇದೇ ಗಾಡಿನ ಪುನೀತ್ ರಾಜ್ಕುಮಾರ್ ಅವ್ರು ತಗೊಂಡವ್ರೆ. ಇನ್ನು ಯಾವನಾರು ಕನ್ನಡ ಇಂಡಸ್ಟ್ರಿ ತಗೊಂಡೋಣ ಅದಕ್ಕೆ ಕೇಳ್ಕೊಡ್. ಒಬ್ಬ ರಾಜ್ಕುಮಾರ್ ಮಗ ತಗೊಂಡಿರೋದು ಅದೇ, ತುಗುದೀಪ ಶಿವನಾಥ್ ಅವ್ರ ಮಗ ತಗೊಂಡಿರೋದು ಅದನ್ನೇ. ಎಲ್ಲರೂ ಆ್ಯಕ್ಚುಲಿ ನಮ್ಮಪ್ಪ ಹಿಂಗೆ ಹೇಳ್ಕೊಟ್ಟ ನಮ್ಮಪ್ಪ ಏನು ಹೇಳ್ಕೊಟ್ಟಿಲ್ಲ ನನಗೆ. ಆ್ಯಕ್ಚುಲಿ ಹೇಳ್ಕೊಡೋಕೆ ಮುಂಚೆ ಹೊಟ್ಟೋದ್ರು, ಇಲ್ಲಾಂದ್ರೆ ಇಂಥವ್ರನ್ನ ತುಂಬ ಜನ ಆಟಾಡಿಸ್ಕೊಳ್ತಾ ಇದೆ. ಇವತ್ತು ಅವ್ರಿಗೆ ಗಂಡಸಾಗಿದ್ದರೆ, ಅವ್ರ ಗಂಡಸಾಗಿದ್ದರೆ ನನ್ನ ವಾಯ್ಸ್ನ ತೆಗಿಯಕ್ಕೆ ಹೇಳಿ. ಅದಾದಮೇಲೆ ಮಿಕ್ಕಿದ ಅವ್ರು ಏನೇ ಮಾಡಿಕೊಂಡ್ರು ಕೂಡ ಐ ಆಮ್ ರೆಡಿ ಟು ಫೇಸ್ ಇಟ್ ಎನಿಥಿಂಗ್. ಅವ್ರಿಗೆ ಹೊಡೆದ್ರು, ಇವ್ರಿಗೆ ಹೊಡೆದ್ರು, ಮರ್ಡ್ರ್ ಮಾಡಿದ್ದೀನ ನಾನು, ರೈಟ್? ಏ ಪೊಲೀಸವ್ರದ್ದು ಇಷ್ಟೆಲ್ಲ ಕೊಡ್ತಾ ಇದ್ರಲ್ಲ ಪ್ರೆಷರ್ಗಳು. ಮರ್ಡ್ರ್ ಮಾಡಿದರೆ ಇಲ್ಲ ಓಡಿಸ್ಕೊಂಡಿದ್ರೆ ಮೆಡಿಕಲ್ ಆಗಿರೋದು, ಇನ್ನೊಂದಾಗಿರೋದು, ಎಲ್ಲ ಬಂದಿರೋದು. ನಾನು ಸ್ವಲ್ಪ ಸಮಾಜ ಜ್ಞಾನ ಇಟ್ಕೊಂಡಿರೋ, ನಾನು ಅನ್ಎಜುಕೇಟೆಡೆ, 101% 10th ಪಾಸ್. ಆದರೂ ಕುರುಕ್ಷೇತ್ರನೂ ಮಾಡ್ತೀನಿ, ಸಂಗೊಳ್ಳಿ ರಾಯಣನೂ ಮಾಡ್ತೀನಿ, ಮೆಜೆಸ್ಟಿಕ್ಕೂ ಮಾಡ್ತೀನಿ. ಅವನಿಗೆ ಯೋಗ್ಯತೆ ಇದ್ದರೆ ಒಂದು ಕರೆಕ್ಟಾಗಿ ಒಂದು ಸಿನಿಮಾ ಡೈರೆಕ್ಷನ್ ಮಾಡಕ್ಕೆ ಹೇಳಿ. ಆ ಎಜುಕೇಷನ್ ನಾನು ನೋಡೋಣ. ಸಿನಿಮಾದಲ್ಲಿ ನಂಗೆ ಎಜುಕೇಷನ್ ಸಾಕು ಅಂತ ಅಂದ್ಕೊಳ್ತೀನಿ. ಅವ್ರ ಪತ್ರಿಕೋದ್ಯಮದ ಎಜುಕೇಷನ್ ಅವ್ರು ಮಾಡ್ಕೊಳ್ಳಿ. ಲಾರಿನ ಹಿಡ್ಕೊಂಡು ಅವ್ರು ಮಾತಾಡ್ತಾ ಇದಾರಲ್ಲ, ಈಗ ಇದನ್ನೇ ಉಮಾಪತಿಗೂ ಹೋಗಿ ಕೇಳ್ರಿ. ಈಗ ಆ್ಯಕ್ಚುಲಿ ನಾನು ಕೊಡಲ್ಲ, ಅವರು ಏನೋ ನಾನು ಕೊಡಲ್ಲ ಅಂತಂದೆ, ಅವರು ಇದು ಮಾಡಲಿಲ್ಲ ಅಂತಂದ್ಬಿಟ್ಟು ಅವ್ರು ಕೇಳಿದ್ರು ನಾನು ಕೊಡಲ್ಲ ಅಂತಂದೆ. ಹಂಗಾದ್ರೆ ಹೋಗ್ಬಿಟ್ಟು 1.5 ವರ್ಷ ಬಾಡಿಗೆ ಏನಿಗೆ ಕಟ್ಟಿದ್ರಿ ಆ ಪ್ರಾಪರ್ಟಿದು? ದರ್ಶನ್ಗೆ ಆ ಪ್ರಾಪರ್ಟಿದು ಬಾಡಿಗೆ ಏನಿಗೆ ಕಟ್ಟಿದ್ರಿ, ರೈಟ್? ಇನ್ನೇನು ಕೇಳೋದಿದೆಯಾ ಸರ್? ಒಂದೇನಂದ್ರೆ ಇದೇ ಆ್ಯಕ್ಚುಲಿ XYZ ಇವ್ರಗಳ ಹೆಸರು ಹಾಕಿದ್ರೆ ನೀವು ಬತ್ತೀರಾ ಸರ್? ಇಷ್ಟು ನೀವು ಬತ್ತೀರಾ? ನಾನು ಕೇಳೋದು ಇಷ್ಟೇ, ಬತ್ತೀರಾ? ಈಗ ಅವತ್ತು ಪ್ರೆಸ್ ಮೀಟ್ ಮಾಡ್ಬೇಕಾ ನೀವೇ ಪಕ್ಕದಲ್ಲಿ ಕೂತಿದ್ರಿ? ನಾನು ಆ್ಯಕ್ಚುಲಿ ಯಾರೋ ಪರ ವಿರೋಧ ಮಾತಾಡ್ದೆ, ನಾನು ಪರ ವಿರೋಧ ಮಾತಾಡ್ದೆ 25 ಕೋಟಿ. ಆಮೇಲೆ ನನ್ನ ಪ್ರಾಪರ್ಟಿ ಸ್ವಾಮಿ, ಇದು ಯಾವ ನಮ್ಮಪ್ಪನೂ ಕೊಟ್ಟಿದ್ದಲ್ಲ, ಇದು ನಾನು ಕಷ್ಟಪಟ್ಟು ನಾನು ಸಂಪಾದನೆ ಮಾಡಿರೋ ನನ್ನ ದುಡ್ಡಿದು. 25 ಕೋಟಿ ಅಂದಾಗ ನನ್ನ ದುಡ್ಡಿಗೆ ನಾನು ಸೇಫ್ ಆಗ್ತೀನೋ ಇಲ್ವೋ? ಯಾವನೋ ಬಂದ್ಬಿಟ್ಟು ಆ್ಯಕ್ಚುಲಿ 25 ಕೋಟಿಗೆ ಹಾಕ್ಬಿಟ್ರೆ ಬಿಟ್ಬಿಡ್ತೀನಿ ನಾನು. 25 ಕೋಟಿ ಮ್ಯಾಟ್ರ್ ಎಲ್ಲಿಗೆ ಹೋಯ್ತು ಹಂಗಂದ್ರೆ? ನಾನು ಹೇಳ್ತಾ ಇರೋದು ಫಸ್ಟ್ 25 ಕೋಟಿ. ನಾವು ಅದೇ ಪೊಲೀಸವ್ರು ಇದ್ದಾರೆ, ನಾವು ಕೊಟ್ಟಿದ್ದು ಕಾನೂನುಬದ್ಧವಾಗಿ ಹೋಗೋಣ ಅಂತಂದ್ಬಿಟ್ಟು. ಬಟ್ ತುಂಬ ಚೆನ್ನಾಗಿ ತೆಗೆದ್ರಲ್ಲ, ಈಗ ತುಂಬ ಚೆನ್ನಾಗಿ ತೆಗಿತಾ ಇದ್ರಲ್ಲ, ಎಲ್ಲೆಲ್ಲ ಹೋಗ್ತಾ ಇದಲ್ಲ. ಈಗ ದೊಡ್ಡ ಮನೆ ಹತ್ರ ಏನಕ್ಕೆ ಹೋಗೋದಿತ್ತು? ಅವ್ರು ಇವ್ರು ಆ್ಯಕ್ಚುಲಿ ಅಡ್ವಾನ್ಸ್ ಕೊಟ್ಟವ್ರೆ, ಅವ್ರು ಅಡ್ವಾನ್ಸ್ ಕೊಡಲ್ಲ. ನಿಮ್ಗೆ ಪ್ರಾಪರ್ಟಿ ತೊಗೊಂಡ್ರೆ ಪ್ರಾಪರ್ಟಿ ಇವ್ರು ತೊಗೊಂಡವ್ರೆ, ಏನಕ್ಕೆ ಹೆಂಗಂದ್ರೆ ಈಗ ದೊಡ್ಡ ಮನೆ ತನಕ ಏನಕ್ಕೆ ಹೋಗ್ತಾ ಇದೆ ಸರ್? ನಾವು ಯಾವತ್ತಿದ್ರು ಆ ಅಣ್ಣದ್ರು ಯಾವತ್ತೂ ಮರೆಯಲ್ಲ. ನಾವು ನಮ್ಮ ಮನೇಲಿ ಹೇಳ್ಕೊಟ್ಟಿರೋ ಅದು ಬುದ್ಧಿ ಏನಂದ್ರೆ, ಎಲ್ಲ ಅನ್ನ ತಿಂತೀಯಾ, ಆ್ಯಕ್ಚುಲಿ ತಿಂತಟ್ಟೆಲ್ಲಿ ಉಚ್ಚ ನಮ್ಮ ಮನೇಲಿ ಅದನ್ನ ಹೇಳ್ಕೊಟ್ಟಾರ ಸ್ವಾಮಿ.